ಇಂದು ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ಒಳಗಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಬರ್ತೀರಾ ಗ್ರಹ ದೋಷಗಳು ಹಾಗೆ ಮನೆಯಲ್ಲಿರುವಂತಹ ದೃಷ್ಟಿದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕುಟುಂಬ ಕಲಹಗಳಿಂದ ಬರ್ತೀರಾ ಕುಟುಂಬ ವರ್ಗದಲ್ಲಿ ಸೌಖ್ಯವಾಗಿ ಇರ್ತೀರಾ ಈ ಮಾನವ ಜೀವನದಲ್ಲಿ ಸುಸ್ಥಿರವಾಗಿ ಸುಭದ್ರವಾಗಿ ಮತ್ತು ಆರೋಗ್ಯವಂತರಾಗಿ ಆಯುಷ್ಯವಂತರವಾಗಿ ಜೀವಿಸ್ಬೇಕಂತಂದರೆ ನಮ್ಮ ಮನೆಯಲ್ಲಿ ಒಂದಷ್ಟು ನಾವು ನಿಯಮಾವಳಿಗಳನ್ನು ಪಾಲಿಸಲೇಬೇಕಾಗತ್ತೆ ನಿತ್ಯವೂ ನಾವು ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಕೆಲವೊಮ್ಮೆ ನಿತ್ಯ ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗದೆ ಇದ್ರೂ ಕೂಡ ಶನಿವಾರ ಅಂತೂ ತಪ್ಪದೇ ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಶನಿವಾರ ಶ್ರೀ ವೆಂಕಟೇಶ್ವರನ ಫೋಟೋ ಯಾರೆಲ್ಲ ವೆಂಕಟೇಶ್ವರನ ಆರಾಧಿಸ್ತೀರಾ ಶ್ರೀ ಹರಿಯ ಭಕ್ತರಾಗಿರ್ತೀರ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ಸಮಯದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಯಾಕೆ ದೀಪಾರಾಧನೆ ಮಾಡ್ಕೋಬೇಕು ಅಂತಂದ್ರೆ ಅಭಿವೃದ್ಧಿಯ ಸಂಕೇತ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಮೂವತ್ತರೊಳಗಡೆ ಈ ದೀಪಾರಾಧನೆ ಮಾಡಿಕೊಂಡ್ರೆ ಅಭಿವೃದ್ಧಿ ಆಗ್ತಿ ಹೋಗ್ ಹೋಗ್ತೀವಿ ಹಾಗೆ ನಮಗೆ ನಮ್ಗೆ ಬಂದಿರುವಂತಹ ದೋಷಗಳು ಗ್ರಹ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಸೌಖ್ಯವಾಗಿರ್ತೀವಿ ಅಂತಾನೆ ಹೇಳಲಾಗುತ್ತೆ ಮನೆಯ ಒಳಗಡೆ ಮತ್ತೆ ಹೊರಗಡೆ ಎರಡರಲ್ಲೂ ಕೂಡ ನಾವು ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು ಹಸುವಿನ ತುಪ್ಪದಲ್ಲಾಗ್ಲಿ ಅಥವಾ ಎಣ್ಣೆ ಎಳ್ಳೆಣ್ಣೆಯಲ್ಲಿ ನಮ್ಮ ಒಂದು ಸ್ಥಿತಿಗತಿಗೆ ತಕ್ಕ ಹಾಗೆ ನಾವು ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು ಹಾಗೆ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಮನೆಯನ್ನ స్వచ్చగుళుస్కుంబేకు దేవర కోణేన్న స్వచ్చగుళుస్కుంబేకు అదా ఆద్ ಆ ದೇವರ ಕೋಣೆಯಲ್ಲಿ ಒಂದು ಸ್ವಸ್ತಿಕ್ ಗುರುತನ್ನ ಬರೆಯಬೇಕಾಗುತ್ತೆ ಒಂದು ರಂಗೋಲಿಯಿಂದ ಅಥವಾ ಒಂದು ಅಕ್ಕಿ ಅಕ್ಕಿಟ್ಟಿನಿಂದನಾದರೂ ನೀವು ಸ್ವಸ್ತಿಕ್ ಗುರುತನ್ನ ಬರೆದ್ಬಿಟ್ಟು ಅದರ ಮೇಲೆ ಒಂದು ವಿಳೆಯದೆಲೆಯನ್ನು ಇಟ್ಬಿಟ್ಟು ಬೆಳ್ಳಿ ಪ್ಲೇಟು ತಾಮ್ರದ ಪ್ಲೇಟು ಹಿತ್ತಾಳೆ ಪ್ಲೇಟು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಒಂದು ಅನ್ನ ಅದರ ಮೇಲೆ ಇಟ್ಟು ಅಲ್ಲಿ ಒಂದು ಶುಚಿಯಾದಂತಹ ಒಂದು ದೀಪವನ್ನ ಇಡಬೇಕಾಗುತ್ತೆ ದೀಪವನ್ನ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಗಂಧ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಎಲ್ಲವನ್ನ ಹಾಕಿ ಅನಂತರವಾಗಿ ಹೂವಿಂದ ಅಂತ ಅಲಂಕಾರ ಮಾಡಿ ಈ ದೀಪವನ್ನು ನೀವು ವೆಂಕಟೇಶ್ವರ ಫೋಟೋ ಮುಂದೆ ಇಡಿ ಅಥವಾ ವೆಂಕಟೇಶ್ವರನ ಫೋಟೋ ಇಲ್ಲದಿದ್ರು ಕೂಡ ಲಕ್ಷ್ಮಿ ಫೋಟೋ ಇದ್ರೆ ಸಾಕು ನೀವು ಲಕ್ಷ್ಮಿ ಫೋಟೋ ಮುಂದೆನೂ ಕೂಡ ನೀವು ಇಡಬಹುದು ಅನಂತರವಾಗಿ ಅದಕ್ಕೆ ನೀವು ಎಣ್ಣೆಯನ್ನು ಹಾಕಿ ಎಳ್ಳೆಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ಹಸುವಿನ ತುಪ್ಪ ಸಿಕ್ಕರೆ ಹಸುವಿನ ತುಪ್ಪ ಹಾಕಿ ಅಥವಾ ಎಳ್ಳೆ ಎಣ್ಣೆಯನ್ನಾದರೂ ಹಾಕಿ ಅನಂತರ ಅದಕ್ಕೆ ಒಂದು ಬತ್ತಿ ಹಾಕಿ ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ನೀವು ಇಲ್ಲಿ ಮೂರು ಬತ್ತಿಗಳನ್ನು ಬೆಳಗಿಸ್ಬೇಕಾಗುತ್ತೆ ಹೀಗೆ ನೀವು ಶನಿವಾರದ ದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ಒಳಗಾಗಿ ನೀವು ಈ ಪ್ರಕಾರವಾಗಿ ದೀಪ ಆರಾಧನೆಯನ್ನು ಮಾಡ್ಕೊಬೇಕಾಗುತ್ತೆ ಹಾಗೆ ಇನ್ನು ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ನಮಗೆ ತುಂಬ ಕಷ್ಟಗಳಾಗ್ತಾಯಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಿರಿಕಿರಿ ಆಗ್ತಾ ಇದೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾಗ್ತಾ ಇದೆ ಅಂದರೆ ನಿಮ್ಮ ಗ್ರಹದಲ್ಲಾದಂಥ ಬದಲಾವಣೆಗಳಿಂದ ಇರ್ಬೋದು ಅಥವಾ ಯಾವುದೋ ಒಂದು ದೋಷಗಳಿಂದ ಅಥವಾ ಏನೋ ಒಂದು ಸಮಸ್ಯೆಗಳಿಂದ ಯಾರದೋ ಒಂದು ಕಣ್ಣು ದೃಷ್ಟಿಯಿಂದ ಕೂಡ ನೀವು ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು ಅಂಥ ಸಂದರ್ಭದಲ್ಲಿ ಮನೆಯಲ್ಲಾಗ್ತಾ ಇರುವಂತಹ ನಷ್ಟಗಳು ಆರ್ಥಿಕ ಸಂಕಷ್ಟಗಳು ತೊಂದರೆಗಳು ತಾಪತ್ರೆಗಳು ದಾರಿದ್ರ್ಯಗಳು ಏನಾದರೂ ಇತ್ತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಬೇಕು ಅಂತಂದರೆ ಆ ಒಂದು ದೀಪದಲ್ಲಿ ನೀವು ಒಂದು ಲವಂಗವನ್ನು ಹಾಕಬೇಕಾಗುತ್ತೆ ಒಂದು ಲವಂಗ ಚೆನ್ನಾಗಿರಬೇಕು ಎಲ್ಲೂ ಕಿತ್ತೋಗಿರ್ಬಾರ್ದು ಆ ರೀತಿಯಾಗಿರುವಂಥ ಚೆನ್ನಾಗಿ ಹೂವಾಗಿರುವಂಥ ಲವಂಗವನ್ನು ಆ ದೀಪದಲ್ಲಿ ನೀವು ಹಾಕಿ ಬೆಳೆಸೋದ್ರಿಂದ ಸಂಪೂರ್ಣವಾಗಿ ದಾರಿದ್ರ್ಯ ನಿವಾರಣೆ ಆಗುತ್ತೆ ಯಾವುದಾದ್ರೂ ನಿಮಗೆ ದೋಷಗಳಿದ್ರೆ ಗ್ರಹ ದೋಷಗಳಾಗಿರಲಿ ಜಾತಕ ದೋಷಗಳಾಗಿರಲಿ ಇತ್ತು ಅಂತಂದರೆ ಆ ದೋಷಗಳಿಂದ ನಿವಾರಣೆ ಆಗ್ಬೋದು ಈ ದೋಷಗಳನ್ನ ವಿನಾಶ ಮಾಡುವಂಥ ಶಕ್ತಿ ಈ ಒಂದು ಲವಂಗಕ್ಕಿದೆ ಹಾಗಾಗಿ ಈ ಲವಂಗವನ್ನ ದೀಪ ಉರಿತಾ ಇರುವಂತ ದೀಪವನ್ನು ಮೂರು ಬತ್ತಿ ಹಾಕಿ ಹಚ್ಚಿ ಈ ಮೂರು ಬತ್ತಿ ಏನಕ್ಕೆ ಹಾಕ್ತೀವಿ ಅಂದರೆ ತ್ರಿಮೂರ್ತಿಗಳ ಸಂಕೇತವಾಗಿ ನಾವು ಮೂರು ಬತ್ತಿಗಳನ್ನು ಬೆಳೆಸ್ತೀವಿ ಅದನ್ನ ವೆಂಕಟೇಶ್ವರ ಫೋಟೋ ಮುಂದೆ ಆಗಲಿ ಅಥವಾ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಆಗಲಿ ಇದನ್ನ ಇಟ್ಟು ಅನಂತರವಾಗಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಅನಂತರ ನೀವು ಒಂದು ಲವಂಗ ಚೆನ್ನಾಗಿ ಅರಳಿರುವಂತಹ ಒಂದು ಲವಂಗವನ್ನು ಹಾಕಿ ಬೆಳಗ್ಸಿ ಸಂಪೂರ್ಣವಾಗಿ ದಾರಿದ್ರ ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಿಮ್ದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳಿಂದ ನೀವು ಹೊರಬರ್ತೀರ ಹಾಗಾಗಿ ಈ ಲವಂಗವನ್ನು ಹಾಕಿ ಬೆಳೆಸಿ ಯಾಕಂತಂದರೆ ದೀಪ ಅನ್ನೋದೇ ಹಾಗೆ ದೀಪ ಅನ್ನೋದು ನಮಗೆ ಒಂದು ಅಭಿವೃದ್ಧಿಯ ಸಂಕೇತ ನಾವು ಸಾಯಂಕಾಲ ಬೆಳಗ್ಗೆ ದೀಪವನ್ನು ನಾವು ಬೆಳೆಸೋದ್ರಿಂದ ಲಕ್ಷ್ಮೀ ಅನುಗ್ರಹ ನಮಗೆ ಸಿಗುತ್ತೆ ಅದರಲ್ಲೂ ಪ್ರತ್ಯೇಕವಾಗಿ ಈ ಸಮಯದಲ್ಲಿ ನಾವು ದೀಪವನ್ನು ಬೆಳೆಸೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರನ ಕೃಪೆ ನಮ್ಮ ಮೇಲೆ ಸಿಗುತ್ತೆ ದೀಪ ಪರಬ್ರಹ್ಮ ಸ್ವರೂಪವಾಗಿದ್ದರಿಂದ ದೀಪ ಬೆಳಗಿಸಿದ ತಕ್ಷಣ ದೀಪಕ್ಕೆ ನಾವು ನಮಸ್ಕರಿಸ್ಕೊಳ್ಬೇಕು ಆ ದೀಪವನ್ನು ನೀವು ಬೆಳೆಸಿ ಆ ಲವಂಗವನ್ನು ಹಾಕಿ ಅದಕ್ಕೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಇದನ್ನು ನೀವು ಪ್ರತಿ ಶನಿವಾರ ತಪ್ಪದೇ ಮಾಡ್ಕೊಂತ ಬನ್ನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಾಟ್ಯವಾಡ್ತಾಳೆ ಲಕ್ಷ್ಮೀ ವೆಂಕಟೇಶ್ವರರ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತಾನೆ ನಮಗೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ದೀಪಂ ಜ್ಯೋತಿ ಪರಬ್ರಹ್ಮಂ ಹಂ ಹಂ ದೀಪಂ ಸರ್ವಥಾ ಮನೋಹರಂ ದೀಪೇಂದ್ರ ಸಾಧ್ಯತೆ ಸರ್ವಂ ದೀಪಲಕ್ಷ್ಮಿ ನಮೋಸ್ತುತೆ ಅಂತ ಶಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ ಹಾಗಾಗಿ ಈ ದೀಪವನ್ನು ಬೆಳಗಿಸಿ ದೀಪ ಬೆಳಗಿಸಿದ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿ ಬಂದು ಅಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳಲಾಗುತ್ತೆ ದೈವಿಕ ಶಕ್ತಿ ಪ್ರತೀಕ್ಷಣ ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತೆ ಹಾಗೆ ಶಾಸ್ತ್ರಗಳಲ್ಲಿ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಅವರಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾರೆ ಆ ದೀಪದ ಪ್ರಜ್ವಲತೆಯಿಂದ ಉತ್ತಮ ವಾತಾವರಣ ಉತ್ತಮ ಗುಣಗಳು ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಯಾರಿಗೆಲ್ಲ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ತುಂಬ ಲಾಸಲ್ಲಿದ್ದೀನಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಸಾಧ್ಯ ಇಲ್ಲ ವ್ಯವಹಾರದಲ್ಲಿ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ವೃತ್ತಿ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀನಿ ಕೈಯಿಗೆ ಇನ್ನೇನು ಕೆಲಸ ಬರ್ತಾ ಇದೆ ಆ ಕೆಲಸ ನನ್ನ ಕೈಗೆ ಸಿಗ್ತಾ ಇಲ್ಲ ಅಂಥೇಳಿ ಈ ಕೆಲಸಕ್ಕೋಸ್ಕರ ಒಂದು ಕಾಯ್ತಾ ಇರುವಂಥವ್ರು ಅಥವಾ ಈಗಾಗಲೇ ಕೆಲಸ ಇದ್ದು ಅದರಿಂದ ನಿಮಗೆ ಯಾವುದೇ ರೀತಿ ಒಂದು ಅನುಕೂಲತೆ ಇಲ್ಲ ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಬೇರೆಯವರಿಂದ ತೊಂದರೆಗಳಾಗ್ತದೆ ಸರಿಯಾದ ರೀತಿ ಸಂಬಳ ಕೈಗೆ ಸಿಗ್ತಾಯಿಲ್ಲ ಹಣ ನಿಲ್ತಾ ಇಲ್ಲ ಬಂದು ಹಣ ಬಂದಂಗೆ ಹೋಗ್ತಾ ಇದೆ ಯಾವುದೇ ರೀತಿಯ ಉಳಿತಾಯ ಇಲ್ಲ ಇನ್ನು ಸಾಲಗಳು ಜಾಸ್ತಿ ಆಗ್ತದೆ ಅಂದರೆ ಈ ಶನಿವಾರ ದಿನ ಏನು ನೀವು ಒಂದು ದೀಪಾರಾಧನೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಒಂದು ಏಲಕ್ಕಿ ಕಾಯನ್ನು ಕೂಡ ಹಾಕಿ ಏಲಕ್ಕಿ ಯಾವುದೇ ಕಾರಣಕ್ಕೂ ಒಣಗಿರುವಂಥದ್ದು ಅಂದರೆ ಒಂದು ಹಸಿರು ಬಣ್ಣದಾಗಿರಲಿ ಒಂದು ಹಸಿರು ಬಣ್ಣದಲ್ಲಿ ಇರುವಂತಹ ಏಲಕ್ಕಿಯನ್ನ ಹಾಕಿ ಹಸಿರು ಬಣ್ಣದಲ್ಲಿ ಇರುವಂತಹ ಏಲಕ್ಕಿಯನ್ನ ಇದರಲ್ಲಿ ನಾವು ಉಪಯೋಗಿಸೋದ್ರಿಂದ ಬಹಳ ಅಭಿವೃದ್ಧಿ ಆಗ್ತೀವಿ ಹಣಕಾಸಿನ ಅಭಿವೃದ್ಧಿ ಆಗ್ತಿವಿ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಂದ ಬರ್ತೀವಿ ಹಾಗಾಗಿ ಈ ಏಲಕ್ಕಿಯನ್ನ ನೀವು ಹಾಕಿ ದೀಪವನ್ನ ಬೆಳಸಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಿ ಆ ದೀಪ ಉರಿಯುವ ಒಂದು ಪ್ರಜ್ವಲತೆ ಅಂತ ನಿಮ್ಮ ಬದುಕು ಕೂಡ ಪ್ರಜ್ವಲತೆಯಿಂದ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಬಂದಿರುವಂತಹ ವಿಘ್ನಗಳೆಲ್ಲ ನಾಶವಾಗುತ್ತೆ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಎಂತಹದೇ ವಿಘ್ನವಿದ್ದರೂ ಕೂಡ ವಿಘ್ನ ನಾಶವಾಗುತ್ತೆ ಎಲ್ಲ ರೀತಿಯ ಶಕ್ತಿ ನಿಮಗೆ ಚೈತನ್ಯ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ರೀತಿಯ ಒಂದು ದೀಪಾರಾಧನೆ ಮಾಡೋದ್ರಿಂದ ಲವಂಗ ಮತ್ತು ಏಲಕ್ಕಿಯನ್ನು ಉಪಯೋಗಿಸಿ ನಾವು ಅದರಲ್ಲಿ ದೀಪವನ್ನು ಬೆಳೆಸೋದ್ರಿಂದ ಅಂದರೆ ದೀಪ ದೀಪದಲ್ಲಿ ಆ ಲವಂಕ ಏಲಕ್ಕಿಯನ್ನು ಹಾಕೋದ್ರಿಂದ ನಿಮ್ಗೆ ರಾಕ್ಷಸರ ತೊಂದರೆಗಳಿದ್ರೆ ಅಂದ್ರೆ ನಿಮ್ಗೆ ಗ್ರಹ ದೋಷ ರಾಕ್ಷಸರ ತೊಂದರೆ ಭೂತ ಪ್ರೇತಗಳ ಒಂದು ಪಿಶಾಚಿಗಳ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಆ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಯಾವ ಒಂದು ಕೆಟ್ಟ ಶಕ್ತಿ ದುಷ್ಟಶಕ್ತಿ ಕೂಡ ನಿಮ್ಮ ಮನೆಯ ಕಡೆ ಸುಳಿಯೋದಿಲ್ಲ ಅಂತಾನೆ ಹೇಳಲಾಗುತ್ತೆ ಇದನ್ನ ಶಾಸ್ತ್ರದಲ್ಲೂ ಕೂಡ ವ್ಯಾಖ್ಯಾನ ಮಾಡಲಾಗಿದೆ ಹಾಗಾಗಿ ದೀಪ ಅಂತಂದ್ರೇ ನಮ್ಗೆ ಅಂತಹ ಒಂದು ಅಭಿವೃದ್ಧಿಯ ಸಂಕೇತ ಹಾಗೆ ಪರಮಾತ್ಮನನ್ನು ನಾವು ಹೋಲಿಸ್ಕೊಳ್ಬೇಕು ಪರಮಾತ್ಮ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ನೀಡಬೇಕು ನಮಗೆ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂದರೆ ಈ ಪ್ರಕಾರವಾಗಿ ದೀಪಾರಾಧನೆ ಮಾಡಿ ಅದರಲ್ಲೂ ಶನಿವಾರದ ದಿನ ಈ ಒಂದು ದೀಪಾರಾಧನೆ ಮಾಡಿ ಎಲ್ಲ ರಂಗದಲ್ಲೂ ವಿವಿಧ ರಂಗದಲ್ಲಿ ನೀವು ಅಭಿವೃದ್ಧಿಯನ್ನು ಸಾಧನೆ ಮಾಡ್ತೀರಾ ಐಶ್ವರ್ಯ ಆನಂದ ಅಭಿವೃದ್ಧಿ ನೆಮ್ಮದಿಯನ್ನು ಸಾಧಿಸ್ತೀರ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ಶನಿವಾರದ ದಿನ ಅದರಲ್ಲೂ ಪ್ರತ್ಯೇಕವಾಗಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ಒಳಗಾಗಿ ಈ ಒಂದು ಅಭಿವೃದ್ಧಿಯನ್ನು ಮಾಡಿ ಈ ಒಂದು ದೀಪಾರಾಧನೆಯನ್ನ ಮಾಡಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಳ್ಳಿ ಈ ವಿ ಈ ಒಂದು ದೀಪಾರಾಧನೆಯನ್ನು ನೀವು ಸಾಧ್ಯವಾದಷ್ಟು ಪ್ರತಿ ಶನಿವಾರ ಮಾಡ್ಕೊತ ಹೋಗಿ ಪ್ರತಿ ಶನಿವಾರ ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಸ್ವಸ್ತಿ ಕುರ್ತನ್ನು ಹಾಕಿ ವಿಳದ ಇಟ್ಟು ಇದೇ ಪ್ರಕಾರವಾಗಿ ದೀಪಾರಾಧನೆ ಮಾಡಿ ಇಲ್ಲಾಂದರೆ ಒಂದು ಐದು ಶನಿವಾರ ಅಥವಾ ಒಂದು ಮೂರು ಶನಿವಾರ ಒಂದು ಒಂಬತ್ತು ಅನ್ನೋದು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆಸ ಸಂಖ್ಯೆಯಲ್ಲಿರಲಿ ಅಷ್ಟು ವಾರಗಳ ಕಾಲ ನೀವು ಮಾಡ್ಕೊಳ್ತಾ ಬನ್ನಿ ಯಶಸ್ಸಿನ ಮಟ್ಟಕ್ಕೆ ಇರ್ತೀರಾ ಜೀವನದಲ್ಲಿ ನೀವು ಊಹಿಸಲಾರದಷ್ಟು ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತೀರಾ ಧನಾಗಮನವಾಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ವಿಷ್ಣು ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹ ಅಷ್ಟರ ಮಟ್ಟಕ್ಕಿರುತ್ತೆ ಶನಿವಾರದ ದಿನ ವೆಂಕಟೇಶ್ವರನ ಹೊಲಿಸ್ಕೊಡಲು ಈ ದೀಪಾರಾಧನೆ ಮಾಡಿದ್ರೆ ಸಾಕು ವೆಂಕಟೇಶ್ವರನ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ವೆಂಕಟೇಶ್ವರನ ಭಕ್ತಿ ಭಾವದಿಂದ ನೀವು ಬೇಡಿದರೆ ಸಾಕು ಅಲ್ಲಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತೆ ಅಂತಲೇ ನಮಗೆ ಪುರಾಣದಲ್ಲಿ ಹೇಳಿದಲ ತಿಳಿಸಲಾಗಿದೆ ಹಾಗಾಗಿ ಈ ಪ್ರಕಾರವಾಗಿ ದೀಪಾರಾಧನೆಯನ್ನು ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಅನುಭವಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು